ಅನೈತಿಕವಾಗಿ ರಚನೆಗೊಂಡ ರಾಜ್ಯದ ಸಮ್ಮಿಶ್ರ ಸರ್ಕಾರಕ್ಕೆ ಭವಿಷ್ಯವಿಲ್ಲ, ಆಯುಷ್ಯ ಇಲ್ಲ. ಮಂತ್ರಿಮಂಡಲ ರಚನೆ ಬಳಿಕ ಇದು ಕುಸಿದು ಬೀಳಲಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜ್ಲೆ ಹೇಳಿದರು. ಜಿಲ್ಲಾ ಬಿಜೆಪಿ ಕಾರ್ಯದಲ್ಲಿ ಮಾತನಾಡಿ, ಇದು ಅಲ್ಪಾವಧಿ ಸರ್ಕಾರ, ಎರಡು ಪಕ್ಷಗಳು ಸಚಿವ ಸ್ಥಾನಗಳ ಮೇಲೆ ಕಣ್ಣಿಟ್ಟಿವೆ, ಇವರ ನಡುವೆ ಹೊಂದಾಣಿಕೆ ಎಂಬುದು ಕನಸಿನ ಮಾತು, ದೀರ್ಘಕಾಲದ ಮೈತ್ರಿ ಇವರ ನಡುವೆ ಉಳಿಯುವುದಿಲ್ಲ. ಇದರಿಂದಾಗಿ ಈ ಹಂತದಲ್ಲಿಯೇ ಮೈತ್ರಿಯಲ್ಲಿನ ವೈಮನಸ್ಸು ಹೊರಬೀಳುವ ಎಲ್ಲ ಲಕ್ಷಣಗಳು ಕಂಡುಬರಲಿವೆ. ಮುಂದಿನ ದಿನಗಳಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿರುವ ಬಿಜೆಪಿ ಸರ್ಕಾರ ರಚನೆ ಮಾಡಲಿದೆ. ರಾಜ್ಯದಲ್ಲಿ ವಿಧಾನ ಪರಿಷತ್ನ 8 ಕ್ಷೇತ್ರಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.